ರಂಗೇರ್ತಾ ಇದೆ ತುಮಕೂರು ಲೋಕಸಭೆ ಕ್ಷೇತ್ರದ ಚುನಾವಣೆಯ ಅಖಾಡ. ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಮಣ್ಣ ಮತಯಾಚನೆ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿ ಸೋಮಣ್ಣ ಮತಬೇಟೆಯನ್ನ ಮುಂದುವರಿಸ್ತಾ ಇದ್ದಾರೆ. ತುರುವೇಕೆರೆ ತಾಲೂಕಿನ ಕಣ್ತೂರು, ಅರೆಮಲ್ಲೇನಹಳ್ಳಿ, ತಂಡಗ, ಗೋಣಿತುಮಕೂರು, ದಬ್ಬೆಘಟ್ಟ, ಮಾವಿನಕೆರೆ, ಮುತುಗದಹಳ್ಳಿ, ಮಾಯಸಂದ್ರ, ಸೊರನಹಳ್ಳಿ, ಬಡವನಘಟ್ಟ, ಕಲ್ಲೂರು, ಸಿಆರ್ಪುರ, ಇಡುಗೂರು, ಮಾವಿನಹಳ್ಳಿ, ಚೆಂಗಾವಿ, ಹೀಗೆ ಚೆಂಗಾವಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಈ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸೋಮಣ್ಣಗೆ JDS ಶಾಸಕ MP ಕೃಷ್ಣಪ್ಪ ಸಾಥ್ ಕೊಟ್ಟಿದ್ದಾರೆ. ಮಾಜಿ ಶಾಸಕ ಮಸಾಲೆ ಜಯರಾಮ್ ಕೂಡ ಜೊತೆಗೆ ನಿಂತುಕೊಂಡಿದ್ದಾರೆ. ಹಲವು ಬಿಜೆಪಿ ಹಾಗೂ JDS ನಾಯಕರು ಸೋಮಣ್ಣ ಪರವಾಗಿ ಮತ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಕೋಣಿ ತುಮಕೂರಿನ ಮತದಾನ ಬಂಧುಗಳೇ, ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂತಹ ವಿ ಸೋಮಣ್ಣನವರು ತುರುವೇಕೆರೆ ಕೋಣಿ ತುಮಕೂರು ಮತದಾನ ಬಂಧುಗಳೇ, ಈ ಭಾಗಕ್ಕೆ ಏನೇನು ಕೆಲಸಗಳು ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಈ ಚುನಾವಣೆ ಶಾಸಕ ಚುನಾವಣೆ ಅಲ್ಲ, ಜಿಲ್ಲಾ ಪಂಚಾಯತ್ ಚುನಾವಣೆ ಅಲ್ಲ, ದೇಶಕ್ಕೆ ನೀವು ಕೊಡ್ತಕ್ಕಂಥ ಒಂದು ಅಪಾರವಾದ ಕೊಡುಗೆ, ಒಂದು ನಂಬಿಕೆ. ಕಾಂಗ್ರೆಸ್ನವ್ರು ಬಂದು ಮಾತಾಡ್ತಾರೆ, ಅವ್ರು ಯಾವ ರೀತಿ ನೈತಿಕತೆ ಇದೆ ಅನ್ನೋದು ಯೋಚನೆ ಮಾಡಿ. ಯಾರು ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂದ್ರೆ ಇವತ್ತಿಗೂ ಕೂಡ ಅವ್ರಿಗೆ ಅಭ್ಯರ್ಥಿ ಯಾರು ಅಂತ ಗೊತ್ತಿಲ್ಲ, ಅಭ್ಯರ್ಥಿ ಯಾರಂತ ಅವ್ರು ಗೊತ್ತಿಲ್ಲ. ಹಾಗಾಗಿರುವಾಗ ಇಂಥವ್ರಿಗೆ ಮಠ ಕೊಡೋದ್ರಿಂದ ಏನಾಗುತ್ತೆ ಅನ್ನೋದನ್ನ ತಾವು ಅರ್ಥ ಮಾಡ್ಕೋಬೇಕು ಅನ್ನೋ ಮಾತನ್ನು ಹೇಳಿ ನಾನು ಚುನಾವಣೆಯಲ್ಲಿ ತಾವು ಆಶೀರ್ವಾದ ಮಾಡಿ ಕಳಿಸಿದ್ದೆ. ಆದ್ರೆ ನಮ್ಮ ಲಕ್ಷ್ಮೀನಾರಾಯಣ ಅವರು ಒಂದು ಕಡೆ ಹತ್ತಿಲ್ಲ, ಕೆಳಕ್ಕೆ ಮೇಲ್ಗಡೆ ಇದ್ದಾರೆ. ಒಂದು ವಿನಂತಿ ಮಾಡ್ತೀನಿ, ಈ ದೇಶಕ್ಕೆ ಮುಂದಿನ ದಿನಗಳಲ್ಲಿ ಭವ್ಯ ಭಾರತದ ಭವಿಷ್ಯದ ಕನಸನ್ನು ಕಾಣ್ತಕ್ಕಂಥ ನಾವು 11ನೇ ರಾಷ್ಟ್ರದಲ್ಲಿ ಇದ್ದಂಥ ಅಭಿವೃದ್ಧಿಯಲ್ಲಿ ಇದ್ದಂಥವರು ಕೇವಲ 10 ವರ್ಷದಲ್ಲಿ 5-8 ಸ್ಥಾನಕ್ಕೆ ಬಂದಿದ್ದೇವೆ. ಇನ್ನು 2 ವರ್ಷದಲ್ಲಿ ಅಮೆರಿಕ ಮತ್ತು ಚೈನಾ ದೇಶವನ್ನು ಬಿಟ್ಟರೆ ಭಾರತ 1ನೇ ಸ್ಥಾನಕ್ಕೆ ಬರ್ತದೆ. 5 ವರ್ಷದಲ್ಲಿ ಭಾರತ 1ನೇ ಸ್ಥಾನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಆರ್ಥಿಕತೆಯಲ್ಲಿ ನಾವು ಮುಂದಿದ್ದೇವೆ. ನನ್ನ ತಾಯಂದಿರಿಗೆ